Welcome to Commerce Classes. Second PUC Business Study ಒಂದು 2024-25 ಅಕಾಡೆಮಿಕ್ ಇಯರ್ಗೆ ಬ್ಲೂ ಪ್ರಿಂಟ್ ಆಗಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಟ್ಟಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ ಹಾಗೆ ಬ್ಲೂ ಪ್ರಿಂಟ್ ಪ್ಯಾಟರ್ನ್ ಏನಿದೆ, ಯಾವ್ಯಾವ ಚಾಪ್ಟರ್ಸ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್, 8 ಮಾರ್ಕ್ಸ್ಗೆ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ, 4 ಮಾರ್ಕ್ಸ್ಗೆ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ನೋಡೋಣ. ಅದಕ್ಕೂ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಅಕೌಂಟೆನ್ಸಿ ಬ್ಲೂ ಪ್ರಿಂಟ್ ಆಗಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿದ್ವಿ. ನೀವು ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಅನ್ನೋ ಒಂದು ಪ್ಲೇಲಿಸ್ಟ್ ನ ಓಪನ್ ಮಾಡಿ ನೋಡಿದ್ರೆ ಸಿಗುತ್ತೆ. ನೆಕ್ಸ್ಟ್ ಫಸ್ಟ್ ಈಗ ಬಿಸ್ನೆಸ್ ಸ್ಟಡಿ ಬ್ಲೂ ಪ್ರಿಂಟ್ ಅನ್ನ ನೋಡೋಣ. ಓಕೆ, ಫಸ್ಟ್ ಚಾಪ್ಟರ್ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಒಂದು ಚಾಪ್ಟರ್ ಇಂದ ನಿಮ್ಗೆ 12 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. ಈ ಚಾಪ್ಟರ್ ಇಂದ ನಿಮ್ಗೆ 12 ಮಾರ್ಕ್ಸ್ಗೆ ಬರುತ್ತೆ ಎಕ್ಸಾಮ್ ಅಲ್ಲಿ. 1 ಮಾರ್ಕ್ಸ್ಗೆ 1 ಕ್ವಶನ್, 2 ಮಾರ್ಕ್ಸ್ಗೆ 1 ಕ್ವಶನ್, 8 ಮಾರ್ಕ್ಸ್ಗೆ 1 ಕ್ವಶನ್, 2 ಮಾರ್ಕ್ಸ್ಗೆ 1 ಕ್ವಶನ್. ಅಂದ್ರೆ ನಿಮ್ಗೆ 2 ಮಾರ್ಕ್ಸ್ಗೆ MCQ, ಮ್ಯಾಚ್ ದ ಫಾಲೋವಿಂಗ್, ಫಿಲ್ಲಿಂಗ್ ದ ಬ್ಲಾಂಕ್, ಶಾರ್ಟ್ ಆನ್ಸರ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು 1 ಮಾರ್ಕ್ಸ್ಗೆ 2 ಕ್ವಶನ್ನು, ಹಾಗೆ 2 ಮಾರ್ಕ್ಸ್ ಇಂದು 1 ಕ್ವಶನ್, 8 ಮಾರ್ಕ್ಸ್ ಇಂದು 1 ಕ್ವಶನ್, ಟೋಟಲ್ ನಿಮ್ಗೆ 12 ಮಾರ್ಕ್ಸ್ಗೆ ಈ ಒಂದು ಚಾಪ್ಟರ್ ಇಂದ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ನಿರ್ವಹಣೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಒಂದು ಚಾಪ್ಟರ್ ಇಂದ ನಿಮ್ಗೆ 8 ಮಾರ್ಕ್ಸ್ಗೆ ಇರುತ್ತೆ, 1 ಮಾರ್ಕ್, 1 ಮಾರ್ಕ್, 2 ಮಾರ್ಕ್ಸ್ ಅಂಡ್ 4 ಮಾರ್ಕ್. 1 ಮಾರ್ಕ್ಗೆ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಗೆ 1 ಕ್ವಶನ್ ಇರುತ್ತೆ. ಹಾಗೆಯೇ ಈ ಸೆಕೆಂಡ್ ಚಾಪ್ಟರ್ ಇಂದ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಇರುತ್ತೆ. ನೆಕ್ಸ್ಟ್ ವ್ಯವಹಾರ ಪರಿಸರ, ಬಿಸ್ನೆಸ್ ಎನ್ವಿರಾನ್ಮೆಂಟ್. ನಿಮಗೆ ಟೋಟಲ್ ಆಗಿ 9 ಮಾರ್ಕ್ಸ್ಗೆ ಇರುತ್ತೆ ಈ ಚಾಪ್ಟರ್ ಇಂದ, 1 ಮಾರ್ಕ್, 4 ಮಾರ್ಕ್, 4 ಮಾರ್ಕ್ಸ್. 4 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇರುತ್ತೆ ನಿಮಗೆ, ಹಾಗೇನೆ 1 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ, ಟೋಟಲ್ 9 ಮಾರ್ಕ್ಸ್ ಇರುತ್ತೆ ಈ ಚಾಪ್ಟರ್ ಇಂದ. ನೆಕ್ಸ್ಟ್ ಯೋಜಿಸುವಿಕೆ, ಪ್ಲಾನಿಂಗ್. ಈ ಒಂದು ಚಾಪ್ಟರ್ ಇಂದ 8 ಮಾರ್ಕ್ಸ್ಗೆ ಇರುತ್ತೆ, 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್, 1 ಮಾರ್ಕ್. 1 ಮಾರ್ಕ್ಗೆ 2 ಕ್ವಶನ್ಸ್, 2 ಮಾರ್ಕ್ ಇಂದು 1 ಕ್ವಶನ್, 4 ಮಾರ್ಕ್ ಇಂದು 1 ಕ್ವಶನ್ ಇರುತ್ತೆ. ನೆಕ್ಸ್ಟ್ ಸಂಘಟಿಸುವಿಕೆ, ಆರ್ಗನೈಸಿಂಗ್. ಈ ಚಾಪ್ಟರ್ ಇಂದ 12 ಮಾರ್ಕ್ಸ್ಗೆ ಇರುತ್ತೆ. ಈ 12 ಮಾರ್ಕ್ಸ್ ಅಲ್ಲಿ ನಿಮ್ಗೆ 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, 8 ಮಾರ್ಕ್ ಕ್ವಶನ್. 1 ಮಾರ್ಕ್ಗೆ 2 ಕ್ವಶನ್ಸ್, 2 ಮಾರ್ಕ್ ಇಂದು 1 ಕ್ವಶನ್, ಹಾಗೇನೆ 8 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ ಆರ್ಗನೈಸಿಂಗ್ ಚಾಪ್ಟರ್ ಇಂದ. ನೆಕ್ಸ್ಟ್ ಸಿಬ್ಬಂದಿ ನಿರ್ವಹಣೆ, ಸ್ಟಾಫಿಂಗ್. ಈ ಚಾಪ್ಟರ್ ಇಂದ 16 ಮಾರ್ಕ್ಸ್ಗಿದೆ. ಓಕೆ, ಸೆಕೆಂಡ್ ಹೈಯೆಸ್ಟ್ ಮಾರ್ಕ್ಸ್ ಬರೋದು ಈ ಚಾಪ್ಟರ್ ಇಂದಾನೆ 16 ಮಾರ್ಕ್ಸ್ಗಿರುತ್ತೆ. 1 ಮಾರ್ಕ್, 1 ಮಾರ್ಕ್, 8 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ಸ್. 8 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ, ಹಾಗೆ 1 ಮಾರ್ಕ್ಗೆ 2 ಕ್ವಶನ್ಸ್ ಇರುತ್ತೆ. 16 ಮಾರ್ಕ್ಸ್ಗೆ ಈ ಒಂದು ಚಾಪ್ಟರ್ ಇಂದ ನಿಮ್ಗೆ ರೈಸ್ ಆಗುತ್ತೆ. ನೆಕ್ಸ್ಟ್ ನಿರ್ದೇಶಿಸುವಿಕೆ, ಡೈರೆಕ್ಟಿಂಗ್. 12 ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ. 1 ಮಾರ್ಕ್, 2 ಮಾರ್ಕ್, 8 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್. 1 ಮಾರ್ಕ್ಸ್ಗೆ 2 ಕ್ವಶನ್ಸ್, 2 ಮಾರ್ಕ್ ಇಂದು 1 ಕ್ವಶನ್, ಹಾಗೆಯೇ 8 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ ಡೈರೆಕ್ಟಿಂಗ್ ಚಾಪ್ಟರ್ ಇಂದ. ನೆಕ್ಸ್ಟ್ ನಿಯಂತ್ರಿಸುವಿಕೆ, ಕಂಟ್ರೋಲಿಂಗ್. 7 ಮಾರ್ಕ್ಸ್ಗೆ ಇರುತ್ತೆ. ಯಾವ್ಯಾವುದು? 1 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, ಹಾಗೆಯೇ 4 ಮಾರ್ಕ್ ಕ್ವಶನ್ಸ್ ಒಂದಿರುತ್ತೆ. ನೆಕ್ಸ್ಟ್ ಹಣಕಾಸಿನ ನಿರ್ವಹಣೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈ ಚಾಪ್ಟರ್ ಇಂದ 8 ಮಾರ್ಕ್ಸ್ಗೆ ಕ್ವಶನ್ಸ್ ರೈಸ್ ಆಗುತ್ತೆ. 1 ಮಾರ್ಕ್, 1 ಮಾರ್ಕ್, 2 ಮಾರ್ಕ್ ಅಂಡ್ 4 ಮಾರ್ಕ್. 1 ಮಾರ್ಕ್ಸ್ ಇಂದು 2 ಕ್ವಶನ್ನು, 2 ಮಾರ್ಕ್ಸ್ ಇಂದು 1 ಕ್ವಶನ್, 4 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ, ಟೋಟಲ್ ಆಗಿ 8 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್ ಮಾರಾಟ ಪ್ರಕ್ರಿಯೆ, ಮಾರ್ಕೆಟಿಂಗ್. ಅತಿ ಹೆಚ್ಚು ಈ ಒಂದು ಚಾಪ್ಟರ್ ಇಂದಾನೆ ಕ್ವಶನ್ಸ್ ಬರೋದು, 21 ಮಾರ್ಕ್ಸ್ಗೆ ಇರುತ್ತೆ. ಓಕೆ, 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ ಅಂದ್ರೆ 2 ಮಾರ್ಕ್ಸ್ಗೆ 2 ಕ್ವಶನ್ ಆಯ್ತು, 1 ಮಾರ್ಕ್ಸ್ ಇಂದ ಈಗ ಆಲ್ರೆಡಿ 2 ಕ್ವಶನ್ ಆಗಿದೆ. ನೆಕ್ಸ್ಟ್ 8 ಮಾರ್ಕ್ಸ್ ಇಂದ 1 ಕ್ವಶನ್,
ಫೋರ್ ಮಾರ್ಕ್ ಏಟ್ ಮಾರ್ಕ್, ಏಟ್ ಮಾರ್ಕ್ ಇನ್ ಟೂ ಕ್ವಶನ್ ಆಗುತ್ತೆ, ಫೋರ್ ಮಾರ್ಕ್ಸ್ ಇಂದ ಒಂದು ಕ್ವಶನ್ ಆಗುತ್ತೆ, ಟೋಟಲ್ 21 ಮಾರ್ಕ್ಸ್ ಗೆ ಈ ಚಾಪ್ಟರ್ ಇಂದ ಕ್ವಶನ್ಸ್ ರೈಸ್ ಆಗುತ್ತೆ. ಬಳಕೆದಾರನ ರಕ್ಷಣೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಈ ಚಾಪ್ಟರ್ ಇಂದ 7 ಮಾರ್ಕ್ಸ್ ಇರುತ್ತೆ. ಫೋರ್ ಮಾರ್ಕ್ಸ್ ಗೆ ಒಂದು ಕ್ವಶನ್, ಟೂ ಮಾರ್ಕ್ಸ್ ಗೆ ಒಂದು ಕ್ವಶನ್, ಒನ್ ಮಾರ್ಕ್ ಗೆ ಒಂದು ಕ್ವಶನ್ ಇರುತ್ತೆ. ಟೋಟಲ್ ಆಗಿ ನಿಮಗೆ 7 ಮಾರ್ಕ್ಸ್ ಗೆ ಈ ಒಂದು ಚಾಪ್ಟರ್ ಇಂದ ಕ್ವಶನ್ಸ್ ಇರುತ್ತೆ. ನಮಗೆ ಗೊತ್ತಾಯ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ. ಹಾಗಾದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಪಾರ್ಟ್ ಎಲಿ 20 ಮಾರ್ಕ್ಸ್ ಇರುತ್ತೆ. 5 ಎಂ ಸಿ ಕ್ಯೂ ಕ್ವಶನ್ಸ್ ಇರುತ್ತೆ, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದ ಫಾಲೋವಿಂಗ್, 5 ಶಾರ್ಟ್ ಆನ್ಸರ್ ಅಂದ್ರೆ ಒನ್ ವರ್ಡ್ ಆನ್ಸರ್ ಅಥವಾ ಶಾರ್ಟ್ ಆನ್ಸರ್ ಆಗಿರ್ಬೋದು, ಇಲ್ಲ ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು. ಈ ರೀತಿ ತುಂಬಾ ಚಿಕ್ಕ ಕ್ವಶನ್ 5 ಇರುತ್ತೆ. ಈ ಮೈನ್ ಗೆ ಯಾವುದೇ ಒಂದು ಎಕ್ಸ್ಟ್ರಾ ಆಪ್ಷನ್ಸ್ ಇರೋದಿಲ್ಲ. ನೀವು ಇದನ್ನ ಪ್ರತಿ ಏನ್ 5 ಕ್ವಶನ್ ಕೊಟ್ಟಿರ್ತಾರೆ 5 ಕ್ವಶನ್ ಕೂಡ ಅಟೆಂಡ್ ಮಾಡ್ಬೇಕಾಗಿರುತ್ತೆ. 20 ಮಾರ್ಕ್ಸ್ ಇರುತ್ತೆ ಈ ಮೈನ್ ಇಂದ. ನಂಬರ್ ಆಫ್ ಕ್ವಶನ್ಸ್ 20, ಎಷ್ಟು ಅಟೆಂಡ್ ಮಾಡಬೇಕು 20 ಅಟೆಂಡ್ ಮಾಡ್ಬೇಕು ನಾವು ಇದರಲ್ಲಿ, 20 ಮಾರ್ಕ್ಸ್ ಗೆ ಇರುತ್ತೆ. ನೆಕ್ಸ್ಟ್ ಬಿ ಸೆಕ್ಷನ್ 2 ಮಾರ್ಕ್ಸ್ ಕ್ವಶನ್, ಇದರಲ್ಲಿ 10 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ನಾವು ಎಷ್ಟು ಕ್ವಶನ್ ಗೆ ಆನ್ಸರ್ ಮಾಡಬೇಕು, 6 ಕ್ವಶನ್ ಗೆ ಆನ್ಸರ್ ಮಾಡಬೇಕು, 12 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಲಾಂಗ್ ಆನ್ಸರ್ 4 ಮಾರ್ಕ್ಸ್ ಕ್ವಶನ್, ಈ 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಅಷ್ಟೇ 10 ಕ್ವಶನ್ಸ್ ಕೊಟ್ಟಿರ್ತಾರೆ. 6 ಕ್ವಶನ್ಸ್ ಅನ್ನ, ಯಾವ್ದಾದ್ರು 6 ಕ್ವಶನ್ಸ್ ಅನ್ನ ನೀವು ಅಟೆಂಡ್ ಮಾಡಬೇಕು, 24 ಮಾರ್ಕ್ಸ್ ಗೆ ಇರುತ್ತೆ. ನೆಕ್ಸ್ಟ್ ಲಾಂಗ್ ಆನ್ಸರ್ ಕ್ವಶನ್ 8 ಮಾರ್ಕ್ಸ್, 5 ಕ್ವಶನ್ಸ್ ಕೊಟ್ಟಿರ್ತಾರೆ, ಎನಿ 3 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು, 24 ಮಾರ್ಕ್ಸ್ ಇರುತ್ತೆ. ಟೋಟಲ್ 80 ಮಾರ್ಕ್ಸ್, ಇನ್ನು 80 ಮಾರ್ಕ್ಸ್ ಇರುತ್ತೆ. ಲಾಸ್ಟ್ ಟೈಮ್ ಎಲ್ಲ ಏನಾಗಿತ್ತು, 3 hours 15 minutes ಟೈಮ್ ಅನ್ನ ಕೊಡ್ತಾ ಇದ್ರು. ಈ ಸಲ ನಿಮ್ಗೆ 3 hours ಟೈಮ್ ಅನ್ನ ಕೊಟ್ಟಿದ್ದಾರೆ. ಇನ್ 15 minutes ಕಡಿಮೆ ಆಗಿದೆ. ಈ 3 hours ಅಲ್ಲೇ ನೀವು ಕ್ವಶನ್ ಪೇಪರ್ ಅನ್ನ ಕರೆಕ್ಟ್ ಆಗಿ ಓದ್ಕೋಬೇಕು, ಆನ್ಸರ್ ಕೂಡ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ, ಮಾಡೆಲ್ ಕ್ವಶನ್ ಪೇಪರ್ ನ ನೋಡೋಣ. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರೂ ಇದು PDF ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಒಂದು ಟೆಲಿಗ್ರಾಮ್, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಇರುತ್ತೆ. ಆ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗೋ ಮೂಲಕ ನೀವು ಈ ಒಂದು ಅಕೌಂಟೆನ್ಸಿ ಒಂದು ಇದಾಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಆಗಿರ್ಬೋದು, ಹಾಗೆ ಬಿಸ್ನೆಸ್ ಸ್ಟಡಿ ಮಾಡೆಲ್ ಕ್ವಶನ್ ಪೇಪರ್ ಅಂಡ್ ಬ್ಲೂ ಪ್ರಿಂಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಿಮ್ಗೆ PDF ಸಿಗುತ್ತೆ. ಈಗ ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನೋಡೋಣ. ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ ಮಾಡೆಲ್ ಕ್ವಶನ್ ಪೇಪರ್, ಫಸ್ಟ್ 5 MCQ ಕ್ವಶನ್ಸ್ ಇದೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ಇದೆ, ವಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್ ಇದೆ, ಶಾರ್ಟ್ ಆನ್ಸರ್ ಕ್ವಶನ್ ಇದೆ, ಟೂ ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಈ 10 ಕ್ವಶನ್ ಅಲ್ಲಿ ನೀವು ಯಾವ್ದಾದ್ರು 6 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಈ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಏನೊಂದು ಕ್ವಶನ್ಸ್ ಇದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ಟ್ ಟೈಮ್ ನಾವು ಎಕ್ಸಾಮ್ ಕ್ವಶನ್ ಪೇಪರ್ಸ್ ನ ನೋಡಿದಾಗ ಅದರಲ್ಲಿ ನೀವು ಪಾಸ್ ಆಗೋವಷ್ಟು ಈ ಮಾಡೆಲ್ ಕ್ವಶನ್ ಪೇಪರ್ ಇಂದನೇ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ, ವೆರಿ ಇಂಪಾರ್ಟೆಂಟ್. ಹಾಗೇನೆ 6 ಮಾರ್ಕ್ಸ್ ಕ್ವಶನ್ಸ್, ಈ 10 ಕ್ವಶನ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಎನಿ 6 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತೆ, ಒಂದು ಕ್ವಶನ್ ಗೆ 4 ಮಾರ್ಕ್ಸ್ ಇರುತ್ತೆ. ಅತಿ ಹೆಚ್ಚು ನಮ್ಗೆ ಮಾರ್ಕೆಟಿಂಗ್ ಚಾಪ್ಟರ್ಸ್ ಇಂದ ಕ್ವಶನ್ ರೈಸ್ ಆಗಿರೋದು ನಾವು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ನೋಡ್ಬೋದು, ಬ್ಲೂ ಪ್ರಿಂಟ್ ಅಲ್ಲೂ ಕೂಡ ನೋಡ್ಬೋದು. ನೆಕ್ಸ್ಟ್ 28 ಮಾರ್ಕ್ಸ್ ಕ್ವಶನ್, 5 ಕ್ವಶನ್ ಕೊಟ್ಟಿರ್ತಾರೆ, ನಾವು ಯಾವ್ದಾದ್ರು 3 ಕ್ವಶನ್ಸ್ ಗೆ ಅಟೆಂಡ್ ಮಾಡ್ಬೇಕಾಗತ್ತೆ, ಟೋಟಲ್ 24. ಇಂಗ್ಲಿಷ್ ಕ್ವಶನ್ ಪೇಪರ್ ನೋಡೋದಾದ್ರೆ ಸೇಮ್ MCQ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್, ಒನ್ ವರ್ಡ್ ಆನ್ಸರ್, ಟೂ ಮಾರ್ಕ್ಸ್ ಕ್ವಶನ್, ಫೋರ್ ಮಾರ್ಕ್ಸ್ ಕ್ವಶನ್. ನಿಮ್ಗೆ ಈ ಕ್ವಶನ್ ಪೇಪರ್ ಅನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಆ ಕ್ವಶನ್ಸ್ ಗೆ ಏನಿದೆ ಅದಕ್ಕೆ ಆನ್ಸರ್ ಅನ್ನ ಮಾಡ್ಕೋಬೇಕು. ಸೇಮ್ 8 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್, ಇದರಲ್ಲಿರೋ ಪ್ರತಿಯೊಂದು ಕ್ವಶನ್ ಕೂಡ ನಿಮ್ಗೆ ಆನ್ಲೈನ್ ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ನೀವು ಅದನ್ನ ಓದ್ಕೊಂಡ್ರೆ ಈ ಸಲ ನಿಮ್ಗೆ ಮಿಡ್ ಟರ್ಮ್ಗೂ ಕೂಡ, ಮಿಡ್ ಟರ್ಮ್ಗೆ ಏನ್ ಸಿಲೆಬಸ್ ಇದೆ ಈ ಒಂದು ಕ್ವಶನ್ ಪೇಪರ್ ಇಂದ ಏನ್ ಕ್ವಶನ್ಸ್ ಕೇಳಿದ್ದಾರೆ ಆ ಕ್ವಶನ್ಸ್ ಅದ್ ನೀವು ಓದ್ಕೊಳ್ಳೋದ್ರ ಜೊತೆಗೆ ಈ ಕ್ವಶನ್ಸ್ ಕೂಡ ನೀವು ರೆಡಿ ಆಗ್ಬೇಕಾಗುತ್ತೆ. ಈ ಸೇಮ್ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು.